ಎಲ್ರಿಗೂ ಸುಧಾ ಕನ್ನಡ ವ್ಲಾಗ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತು ನಾನು ಈಸಿಯೆಸ್ಟ್ ಟೊಮೊಟೊ ಭಾತನ್ನು ಮಾಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ಇದು ಬ್ಯಾಚುಲರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ, ರುಬ್ಬಾಕೋದಿಲ್ಲ, ಏನಿಲ್ಲ. ತುಂಬ ಈಸಿಯಾಗಿ ಮಾಡ್ಕೊಳ್ಳೋದನ್ನ ನಾನು ನಿಮಗೆ ತೋರಿಸ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನೋಡೋಣ ಬನ್ನಿ. ನಾನಿಲ್ಲಿ 3 ಟೊಮೊಟೊನ ಸಂದಾಗಿ ಹಚ್ಚಿಟ್ಕೊಂಡಿದ್ದೀನಿ, 1 ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ, ಹಾಗೆ 2 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಸುಮ್ಮನೆ ಫ್ಲೇವರ್ಗೆ ನಾನು ಅದನ್ನು ಓಪನ್ ಮಾಡಿಲ್ಲ, ಹಾಗೆ ಹಾಕ್ತೀನಿ. ಸ್ವಲ್ಪ ಪುದೀನ, ಹಾಗೆ ಇಲ್ಲಿ 1 ಏಲಕ್ಕಿ, 2 ಲವಂಗ ಮತ್ತು 1 ಇಂಚಷ್ಟು ಚಕ್ಕೆನ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಸೊ ಇದೇ ಏನೇನು ಫ್ಲೇವರ್ನ ಕೊಡುವಂಥದ್ದು ಟೊಮೆಟೊ ಭಾತಲ್ಲಿ. ಆಲ್ರೆಡಿ ಅಕ್ಕಿನ ತೊಳೆದು ನೆನಾಕಿ ಇಟ್ಕೊಂಡಿದ್ದೀನಿ. ಸೊ ಕುಕ್ಕರ್ನ ಕೂಡ ಬಿಸಿಗೆ ಇಟ್ಕೊಂಡಿದ್ದೀನಿ. ಖಾರಕ್ಕೆ ನಾವು ಖಾರದ ಪುಡಿ, ಸ್ವಲ್ಪ ಟೇಸ್ಟ್ಗೆ ಧನಿಯಾ ಪುಡಿ ಇಲ್ಲ ಗರಂ ಮಸಾಲ ಇಷ್ಟನ ಹಾಕಿ ಈಸಿಯಾಗಿ ಮಾಡೋದನ್ನು ಹೇಳ್ಕೊಡ್ತೀನಿ ಬನ್ನಿ. ಸೊ ಕುಕ್ಕರ್ ಆಲ್ರೆಡಿ ಬಿಸಿ ಆಗಿದೆ. ಸೊ ಇದಕ್ಕೆ ಆಯಿಲ್ ಹಾಕೋಣ. ಈಗ 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕಿದ್ದೀನಿ ಕುಕ್ಕರ್ಗೆ. ಸೊ ಎಣ್ಣೆ ಕಾದಿದ ನಂತರ ನಾವು ಫಸ್ಟ್ 1 ಇಂಚಷ್ಟು ಚಕ್ಕೆ, ಹಾಗೆ ನಕ್ಷತ್ರದ ಹೂವು, ಒಂದು ಸ್ವಲ್ಪ ಸೋಂಪು, 1 ಏಲಕ್ಕಿ, 1 ಲವಂಗನ ಹಾಕ್ತಾ ಇದ್ದೀನಿ. ಸೊ ಇಷ್ಟನ್ನು ಹಾಕಿದಾದ್ಮೇಲೆ ಈಗ ಈರುಳ್ಳಿನ ಹಾಕೋಣ. ಈರುಳ್ಳಿನ ಹಾಕಿದ್ದೀನಿ. ಈರುಳ್ಳಿ ಸ್ವಲ್ಪ ಒಂದು ಅರ್ಧ ಭಾಗದಷ್ಟು ಫ್ರೈ ಆಗಲಿ. ಅದಾದಮೇಲೆ ನಾವು ಅದಕ್ಕೆ ಪೌಡ್ರನ್ನ ಹಾಕೋಣ. ಸೊ ಯಾವಾಗಲೂ ಅಷ್ಟೇ, ನೀವು ಪಲಾವೆಲೆ ನಕ್ಷತ್ರದ ಎಲ್ಲ ಹಾಕಿದಾಗ ಅದು ಫ್ಲೇವರ್ನ ಬಿಟ್ಕೋಬೇಕು. ಅದಾದಮೇಲೆ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾವು ಆಲ್ರೆಡಿ ರುಬ್ಕೊಂಡ್ರದ್ರಿಂದ ಗರಂ ಮಸಾಲ ಹಾಕಿದ್ರೆ ಚೆನ್ನಾಗಿರುತ್ತೆ, ಹಾಕಿಲ್ಲ ಅಂದರೆ ಚೆನ್ಲಾಗಿರುತ್ತೆ. ಒಂದು 1/2 ಟೀಸ್ಪೂನ್ ಅಷ್ಟು ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಹಾಕ್ತಿದ್ದೀನಿ. ತುಂಬ ಸಿಂಪಲ್ಲಾಗಿ ಬ್ಯಾಚುಲರ್ಸು ಈಸಿಯಾಗಿ ಮಾಡ್ಕೋಬೋದು, ಯಾಕಂದರೆ ಅವ್ರಿಗೆ ರುಬ್ಬಿ ಹಾಕೋದೆಲ್ಲ ಬರಲ್ಲ ನಮಗೆ, ಅಂದರೆ ಈಸಿಯಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ. ಸೊ ಈಗ ಒಂದು 1/2 ಭಾಗದಷ್ಟು ಈರುಳ್ಳಿ ಫ್ರೈ ಆಗಿದೆ. ಸೊ ಈಗೇನು ಕುಟ್ಟಿಟ್ಕೊಂಡಿದ್ರೆ ಆ ಪುಡಿ ಹಾಕೋಣ. ಸೊ ಟೊಮೊಟೊ ಭಾತಲ್ಲ ಅಂದರೆ ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿ ಮಾಡ್ತಾಯಿದ್ದೀನಿ, ಹಾಗೆ ಸ್ವಲ್ಪ ಕುಟ್ಟಿಟ್ಕೊಂಡಿದ್ದೀನಿ. ನೀವು ಕ್ವಾಂಟಿಟಿ ಜಾಸ್ತಿ ಮಾಡೋರಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಭಾತು. ಇದು ನನ್ನ ಮಗಳಿಗಂತೂ ಫೇವ್ರೇಟು. ಸೊ ಅನ್ನ ಸಾಂಬಾರು ಆದರೆ ತಿನ್ನಲ್ಲ, ಈ ಥರ ಏನಾದರೂ ಹಾಕಿದ್ರೆ ತುಂಬ ಚೆನ್ನಾಗಿ ತಿಂತಾಳೆ ಅಂತ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಈರುಳ್ಳಿ ಎಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಸೊ ಈಗ ಇದಕ್ಕೆ ಟೊಮೊಟೊನ ಸೇರಿಸ್ತಾ ಇದ್ದೀನಿ. ಈಗ ನಾವು ಈಗ ಟೊಮೊಟೊ ಹಾಕಿದ ತಕ್ಷಣ ಉಪ್ಪು ಎಷ್ಟು, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಖಾರಕ್ಕೆ ಎಷ್ಟು ಬೇಕು ಖಾರ ಪುಡಿ, ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ಅಂದರೆ ಪೌಡರ್ನ ಹಾಕ್ತಾ ಹೋಗೋಣ. ಯಾಕಂದರೆ ಪೌಡರ್ ಕೂಡ ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಈಗ ಹೆಂಗಾಗುತ್ತೆ ಅಂದರೆ ಫುಲ್ ಸ್ಮ್ಯಾಶ್ ಆಗಬೇಕು ಟೊಮೊಟೊ, ಅವಾಗ ಮಾತ್ರ ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಕಲ್ಲುಪ್ಪನ್ನು ಹಾಕ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು. ನಾನು ಆಲ್ಮೋಸ್ಟ್ ಉಪ್ಪನ್ನು ಸ್ವಲ್ಪ ಈ ಟೈಮ್ ಕಡಿಮೆ ಹಾಕ್ತೀನಿ, ಯಾಕಂದರೆ ಜಾಸ್ತಿ ಆಗುತ್ತೆ ತಿನ್ನೋಕ್ಕಾಗಲ್ಲ ಅಂತ. ಸೊ ಆಮೇಲೆ ಬೇಕಂದರೆ ಸ್ವಲ್ಪ ಎಲ್ಲ ಕೂಚಿದಾದಮೇಲೆ ಒಂದು ಪುಡಿ ಬಂದಾಗ ನೋಡ್ಕೊಬೋದು ಉಪ್ಪು ಕಡಿಮೆ ಇದೆಯಾ ಖಾರ ಕಡಿಮೆ ಇದೆಯಾ ಅಂತ. ಸೊ ಇದಕ್ಕೆ ಇವಾಗ ಪೌಡರ್ನ ಹಾಕ್ತೀನಿ. ಸೊ 1/2 ಟೀಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕ್ತೀನಿ. ಸಾರಿ ಅದು ರೆಕಾರ್ಡ್ ಆಗಲಿಲ್ಲ. ಸೊ ಈಗ ಖಾರದ ಪುಡಿ ಹಾಕಿ, ಈಗ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕೋಣ. ಒಂದು 1/2 ಟೇಬಲ್ಸ್ಪೂನ್ ಅಷ್ಟು, ಅದಕ್ಕಿಂತ ಕಡಿಮೆ ಹಾಕ್ಕೊಳ್ಳಿ ಧನಿಯಾ ಪುಡಿ. ಸುಮ್ಮನೆ ಟೇಸ್ಟ್ಗೆ ಅಂತ ಯಾವುದೇ ಫ್ಲೇವರ್ಗೋಸ್ಕರ ಹಾಕ್ತೀನಿ, ಬಟ್ ಯಾವುದೇ ಟೇಸ್ಟ್ಗೋಸ್ಕರ ಆಗ್ತಾ ಇಲ್ಲ. ಸೊ ಈಗ ಇದಕ್ಕೆ ಆದಷ್ಟು ನೀವು ಡ್ರೈ ಇಂಗ್ರೀಡಿಯೆಂಟ್ಸ್ನ ಹಾಕ್ಬೇಕಾದ್ರೆ ಫ್ಲೇಮ್ನ ಕಡಿಮೆನೇ ಇಟ್ಕೊಳ್ಳಿ, ಯಾಕಂದರೆ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ. ಈಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಸೇರಿಸೋಣ. ಇದಕ್ಕೆ 1/4 ಟೀಸ್ಪೂನ್ ಅಷ್ಟು ಗರಂ ಮಸಾಲನ ಸೇರಿಸ್ತಾ ಇದ್ದೀನಿ, ಯಾಕಂದರೆ ಆಲ್ರೆಡಿ ನಾನು ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೊಂಡು ಹಾಕ್ತೀನಿ, ಏಲಕ್ಕಿ ಚಕ್ಕೆ ಲವಂಗ ಎಲ್ಲ, ಹಂಗಾಗಿ ಸ್ವಲ್ಪನೇ ಹಾಕ್ತಾ ಇದ್ದೀನಿ, ಜಾಸ್ತಿ ಆಗ್ತಾ ಇಲ್ಲ. ಸೊ ನೋಡಿ ಈಗ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ. ಟೊಮೊಟೊ ಇದೆಲ್ಲ ಕೂಡ ಫುಲ್ ಸ್ಮ್ಯಾಶ್ ಆಗಬೇಕು, ಆಲ್ರೆಡಿ 1/4 ಭಾಗ ಸ್ಮ್ಯಾಶ್ ಆಗಿದೆ. ಸೊ ಇನ್ನು ಸ್ವಲ್ಪ ಸ್ಮ್ಯಾಶ್ ಆದರೆ ಅಕ್ಕಿನ ಹಾಕ್ಬಿಡೋಣ. ಸೊ ಇಷ್ಟೇ ಟೊಮೊಟೊ ಭಾತ್ಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್. ಅಕ್ಕಿ ಹಾಕಿ ನೀರನ್ನು ಹಾಕಿದ್ರೆ ಫುಲ್ ಕ್ಲೋಸ್ ಆಗುತ್ತೆ. ಸೊ ನೀರು ಸ್ವಲ್ಪ ಆದಷ್ಟು, ಈಗ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ತೀವಿ. ಸೊ ಈ ಕ್ವಾಂಟಿಟಿಲಿ ಸ್ವಲ್ಪ ನೀರನ್ನು ಕಡಿಮೆ ಹಾಕಿ, ಯಾಕಂದರೆ ಸ್ವಲ್ಪ ಉದುದ್ರ ಆಗಿದ್ರೇ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಏನು ಸೊಸೈಟಿ ಅಕ್ಕಿ ಅಥವಾ ಡಿಕೋ ಅಕ್ಕಿ ಅಂತ ಕರಿತೀವಿ, ಅದೇ ಅಕ್ಕಿನ ಹಾಕ್ತಾಯಿದ್ದೀನಿ. ಸೊ ಸ್ವಲ್ಪ ಪುದೀನ ಇದೆ. ಸೊ ಆ ಪುದೀನನೂ ಕೂಡ ಈಗಲೇ ಹಾಕ್ತಾ ಇದ್ದೀನಿ. ಸೊ ನಂಗೆ ಸ್ವಲ್ಪ ಕಡಿಮೆ ಇದೆ ಪುದೀನ, ಇಲ್ಲೆಲ್ಲೂ ಸಿಗಲ್ಲ ಅನ್ನೋ ಕಾರಣಕ್ಕೆ ನಾನು ಎಷ್ಟಿದೆಯೋ ಅಷ್ಟನ್ನೇ ಹಾಕ್ತಾ ಇದ್ದೀನಿ. ನಿಮಗೆ ಪುದೀನ ಸಿಕ್ಕಿದ್ರೆ ಯಾವುದೇ ಕಾರಣಕ್ಕೂ ಪುದೀನನ ಹಚ್ಚ ಹಾಕ್ಬೇಡಿ. ಹಂಗೆ ಎಲೆ ಎಲೆನ ಕಿತ್ತಾಕಿ ಅದು ಪುದೀನ ಹಂಗೆ ಸಿಕ್ಕಿದ್ರೇ ಟೊಮೊಟೊ ಭಾತಲ್ಲಿ ಚೆನ್ನಾಗಿರೋದು. ಸೊ ನೀವೀಗ ನೋಡ್ತಾ ಇರ್ಬೋದು ಟೊಮೊಟೊ ಫುಲ್ ಸ್ಮ್ಯಾಶ್ ಆಗಿದೆ. ಸೊ ಈ ಟೈಮ್ ನಾವು ಇದಕ್ಕೆ ಅಕ್ಕಿನ ಸೇರಿಸ್ತಾ ಹೋಗೋಣ. ನಾನು ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ಸೊ ಅಕ್ಕಿನ ನೆನೆ ಹಾಕಿರೋದ್ರಿಂದ ಏನು ಅಷ್ಟೊಂದು ಬಾಡ್ಸೋದು ಬೇಕಿಲ್ಲ, ಅಂದರೆ ಕೂಗ್ಸೋದು ಬೇಕಾಗಲ್ಲ.
ಅಕ್ಕಿನ ಹಾಕಿದ್ದೀನಿ, ಈಗ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಅಕ್ಕಿನ ನಾನು ನೆನೆ ಹಾಕಿರೋದ್ರಿಂದ ತೊಳೆದು ಇಟ್ಕೊಂಡಿದ್ನಲ್ವ, ಸೊ ಹಂಗಾಗಿ ನಾನು ಇಲ್ಲಿ ಒಂದು ಕೂಗನ್ನು ಮಾತ್ರ ಕೂಗಿಸ್ತೀನಿ. ಸೊ ನೀಟಾಗಿ ತಳದಿಂದ ನೀವು ಇದು ಮಾಡ್ಕೊ ಬನ್ನಿ, ಯಾಕಂದರೆ ತಳ ಇಟ್ಕೊಂಡಿರುತ್ತೆ. ಸೊ ನೋಡಿ, ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಒಂದು 2 ಮಿನಿಟ್ಸ್ ಆಗಿಬಿಟ್ಟಿದ್ದೀನಿ. ಸೊ ಈಗ ಇದಕ್ಕೆ ನೀರು ಹಾಕೋಣ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಆಫ್ ವಾಟರ್ನ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಇಲ್ಲಿ ಡಿಪೋ ಅಕ್ಕಿ ಆಗಿರೋದ್ರಿಂದ ತುಂಬ ಮೆತ್ತಕಾದ್ರೆ ತಿನ್ನೋಕ್ಕಾಗಲ್ಲ ಅಂತ 1 ¼ ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ. ನೀವು ಎಷ್ಟು ಯಾವ ಪ್ರಮಾಣದಲ್ಲಿ ಅಕ್ಕಿನ ತಗೊಂಡಿರ್ತೀರ, ಅಂದರೆ ಯಾವ ಲೋಟದಲ್ಲಿ ತೊಗೊಂಡಿರ್ತೀರ, ಆ ಲೋಟಕ್ಕೆ ತಕ್ಕಂತೆ ನೀರು ಹಾಕಿ. ನನಗೆ ಕಣ್ಣಂತೆ ರೂಢಿ ಆಗಿರೋದ್ರಿಂದ ನಾನಿಲ್ಲಿ 1 ½ ಲೋಟದಷ್ಟು ಅಕ್ಕಿನ ತೊಗೊಂಡಿದ್ದೆ. ಸೊ ನನಗೆ ಗೊತ್ತಾಗುತ್ತೆ ಎಷ್ಟು ನೀರು ಹಾಕ್ಬೇಕಂತ. ಸೊ ಹಂಗಾಗಿ ನಾನು ನೀರು ಹಾಕಿದ್ದೀನಿ. ಸೊ ಸಾಕು ನೀರು ನೋಡಿ, ಈ ಥರ ತಿರುವಿದ್ರೆ ನೀರು ಸ್ವಲ್ಪ ಮೇಲೆ ಇದ್ದರೆ ಸಾಕು. ಸೊ ಈಗ ಇದು ಒಂದು ಕುದಿ ಬರಲಿ, ಯಾಕಂದರೆ ಏನು ಕಡಿಮೆ ಇದೆ ಅಂತ ನೋಡಿ ಹಾಕೋಬೋದು. ಕುದಿಯೋದಕ್ಕೆ ಶುರು ಆಗಿದೆ. ನೀವು ತೆಂಗಿನಕಾಯಿ ಇಷ್ಟಪಡೋರು, ನಾವು ತೆಂಗಿನಕಾಯಿ ಹಾಕ್ತೀವಿ ಅಂದರೆ ಈ ಟೈಮ್ ಹಾಕಿ ತೆಂಗಿನಕಾಯಿನ, ಮೇಲೆ ಮೇಲೆ ಸಿಗುತ್ತೆ, ಚೆನ್ನಾಗಿರುತ್ತೆ. ಬಟ್ ನಾನು ತೆಂಗಿನಕಾಯಿ ತುರಿ ಏನು ಯೂಸ್ ಮಾಡ್ತಿಲ್ಲ, ಸೊ ಸಿಂಪಲಾಗಿ ಮಾಡ್ತಿದ್ದೀನಿ. ಸೊ 1 ವಿಷಲ್ ಆಗಿದೆ, ಆಫ್ ಮಾಡ್ತೀನಿ, ಸಾಕು. ಫುಲ್ಲು ಹೋಗಿದೆ ಗಾಳಿ. ಸೊ ಈಗ ತೆಗೆದು ನೋಡೋಣ ಟೊಮೊಟೊ ಬಾತ್ ಹೇಗಾಗಿದೆ ಅಂತ, ಕಲರ್ ಎಷ್ಟು ಚೆನ್ನಾಗಿದೆ ಅಂತ. ನಾನಿಲ್ಲಿ ಡಿಪೋ ಅಕ್ಕಿ ಹಾಕಿರೋದ್ರಿಂದ ಫುಲ್ ಅನ್ನ ಬೆಂದಿರೋ ಥರ ಕಾಣಿಸುತ್ತೆ, ಬಟ್ ನೀವು ಸೋನಮಸರಿ ಅಕ್ಕಿ ಹಾಕಿದ್ರೆ ಇನ್ನೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನಮ್ಮನೆಗೆ ಟೊಮೊಟೊ ಬಾತ್ಗೆ ಡಿಪೋ ಅಕ್ಕಿ ಆದ್ರೇ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಡಿಪೋ ಅಕ್ಕಿ ಯೂಸ್ ಮಾಡಿದ್ದೀನಿ. ಸೊ ನೀವು ಸೋನಮಸರಿ ಅಕ್ಕಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಒಂದ್ಸಲ ಮೇಲಿಂದ ಕೆಳಗೆಲ್ಲ ಬಾಡಿಸ್ಕೊಳ್ಳಿ. ಸೊ ಅದಾದಮೇಲೆ ಟೊಮೊಟೊ ಬಾತ್ ರೆಡಿ ಆಗುತ್ತೆ. ನೋಡಿದ್ರಲ್ಲ ಈಸಿಯಾಗಿ ಟೊಮೊಟೊ ಬಾತ್ ಮಾಡೋದು ಹೇಗೆ ಅಂತ. ಸೊ ಇದೇ ಥರ ಇನ್ನೂ ಅನದರ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಟೊಮೊಟೊ ಬಾತ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಗೆ ಅನಿಸಿರೋ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ಇದು ಬ್ಯಾಚುಲರ್ಸ್ಗೆ ತುಂಬ ಈಸಿ ರೆಸಿಪಿ ಆಗಿರೋದ್ರಿಂದ ಒಂದ್ಸಲ ಟ್ರೈ ಮಾಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು.